ಇವತ್ತು ನಾವೆಲ್ಲರೂ ಸೇರಿ ಬಂಜಾರ ಭವನವನ್ನು ಉದ್ಘಾಟನೆ ಮಾಡಿದ್ದೇವೆ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬಂಜಾರ ಸಮಾಜ ದೇಶದ ಅನೇಕ ಭಾಗಗಳಲ್ಲಿ ಇದ್ದಾರೆ. ಕರ್ನಾಟಕದಲ್ಲಿ ಎಸ್ಸಿ ಪಂಗಡಕ್ಕೆ ಸೇರಿದವರು, ಚಳುಕಾಸ್ಟ್ ಪಂಗಡಕ್ಕೆ ಸೇರಿದವರು. ಇಲ್ಲಿ ದೇವರಾಜ ಅರಸರ ಕಾಲದಲ್ಲಿ ಪ್ರಕಾಶ್ ರಾಥೋಡ್ ಅವರ ತಂದೆ ಮಂತ್ರಿಯಾಗಿದ್ದಾಗ ಕೆ ಟಿ ರಾಥೋಡ್ ಅವರ ಪ್ರಯತ್ನದಿಂದ ದೇವರಾಜ ಅರಸರವರು ಇವರನ್ನ ಎಸ್ಸಿ ಆಗಲಿಕ್ಕೆ ಶಿಫಾರಸು ಮಾಡಿ ಆ ಶಿಫಾರಸು ಕೇಂದ್ರ ಸರ್ಕಾರ ಒಪ್ಕೊಂಡು ಈಗ ಎಸ್ಸಿ ಕಮ್ಯುನಿಟಿನಲ್ಲಿ ಇದ್ದಾರೆ. ಕರ್ನಾಟಕದಲ್ಲಿ ಯಾರಪ್ಪ ಮಾಡಿದವರು? ಬೇರೆ ರಾಜ್ಯದಲ್ಲಿ ಬೇಕಾಗಿಲ್ಲ, ಕರ್ನಾಟಕದ ಹೇಳಪ್ಪ. ಕರ್ನಾಟಕದಲ್ಲಿ ಎಸ್ಸಿನಲ್ಲಿ ಇದ್ರು, ಈಗಲೂ ಮಹಾರಾಷ್ಟ್ರದಲ್ಲಿ ಎಸ್ಸಿನಲ್ಲಿ ಇಲ್ಲ. ಹಳೆ ಮೈಸೂರಿನಲ್ಲಿತ್ತು, ಬಾಂಬೆ ಕರ್ನಾಟಕದಲ್ಲಿ ಇರಲಿಲ್ಲ. ಅದನ್ನ ಏರಿಯಾ ರಿಸ್ಟ್ರಿಕ್ಷನ್ ಅನ್ನ ತೆಗೆದಾಕಿ ಎಸ್ಸಿ ಮಾಡಿದ್ರು. ಎಸ್ಸಿ ಮಾಡಿದ್ರಿಂದ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಬಹಳ ಅನುಕೂಲ ಆಗ್ತದೆ. ಯಾಕಂತಂದ್ರೆ ನಾವೆಲ್ಲರೂ ಕೂಡ ಶಿಕ್ಷಣ ಪಡ್ಕೋಬೇಕು, ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೋಬೇಕು. ಎಸ್ ಸಿ ಜನಾಂಗದವರು ಕೂಡ ಪಡ್ಕೋಬೇಕು, ಬ್ಯಾಕ್ವರ್ಡ್ ಕ್ಲಾಸ್ನವರು ಕೂಡ ಪಡ್ಕೋಬೇಕು, ಜನರಲ್ ಕ್ಯಾಟಗರಿಗಳವರು ಕೂಡ ಪಡ್ಕೋಬೇಕು. ಶಿಕ್ಷಣ ಇಲ್ಲದೆ ಹೋದರೆ ನಾವು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಸಾವಿರಾರು ವರ್ಷಗಳ ಕಾಲ ನಾವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದವರು. ಬ್ರಿಟಿಷ್ನವ್ರು ಬಂದ ಮೇಲೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ತು. ಹಾಗಾಗಿ ಸ್ವಲ್ಪ ಆ ಕಾಲದಲ್ಲಿ ಸ್ವಲ್ಪ ವಿದ್ಯೆ ಕಲೀಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಾದಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ವಿದ್ಯೆ ಕಲಿಸಬೇಕು ಅಂತೇಳಿ ಅದನ್ನ ಪಾರ್ಟ್ ಫೋರ್ತ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೇರಿಸಿದ್ರು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಸೇರಿಸಿದ್ರು. ಆಮೇಲೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಇವರಿದ್ದಾಗ ಬೊಮ್ಮಾಯಿ ಅವರು ಹ್ಯೂಮನ್ ರಿಸೋರ್ಸಸ್ ಮಿನಿಸ್ಟರ್ ಇದ್ದಾಗ ಅದನ್ನ ಪಾರ್ಟ್ ಥರ್ಡ್ಗೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಪಾರ್ಟ್ ಥರ್ಡ್ನಲ್ಲಿದೆ, ಪಾರ್ಟ್ ಥರ್ಡ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ರೈಟ್ ಟು ಎಜುಕೇಷನ್. ಇದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ರೈಟ್ ಟು ಎಜುಕೇಷನ್ ಮಾಡಿದ್ರು, ರೈಟ್ ಟು ಎಜುಕೇಷನ್. ಅದರಿಂದ ಎಲ್ರಿಗೂ ಶಿಕ್ಷಣದ ಹಕ್ಕಿದೆ. ಇಟ್ಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಇಟ್ ಇಸ್ ಎನ್ ಎನ್ಫೋರ್ಸಿಬಲ್ ರೈಟ್ ಆಫ್ ಎವ್ರಿಬಡಿ ಇನ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಮೊದಲು ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಉದ್ಯೋಗ ಪಡ್ಕೊಳ್ತಕ್ಕಂಥ ಕೆಲಸ ಇದಕ್ಕೆ ಬರಬೇಕು. ಶಿಕ್ಷಿತರಾದರೆ ನಾವು ಸ್ವಾಭಿಮಾನಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣ ಇಲ್ಲದ ಯಾರು ಕೂಡ ಸ್ವಾಭಿಮಾನಿಗಳಾಗಲ್ಲ. ನಮ್ಮ ಮೇಲೆ ದೌರ್ಜನ್ಯ ಎಸಗೋದು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಇವೆಲ್ಲರುಗಳಿಂದ ನಾವು ತಪ್ಪಿಸ್ಕೋಬೇಕಾದ್ರೆ ಶಿಕ್ಷಣ ಅತ್ಯಂತ ಅವಶ್ಯಕ. ಅದಕ್ಕೆ ನೂರಕ್ಕೆ ನೂರು ನಿಮ್ಮ ಮಕ್ಕಳು ಶಿಕ್ಷಣ ಪಡ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕು. ಈಗ ರುದ್ರಪ್ಪ ಲಮಾಣಿ ಹೇಳಿದ್ರು, ಸೂರ್ಯಗೊಂಡನ ಕೋಪದಲ್ಲಿ ಜಾಗ ಇದೆ ಅಲ್ಲಿ ಬದೇವಪ್ಪ ಇದು ಗ್ಯಾಪ್ ಇಟ್ಕೋ, ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಶಾಲೆ ಮಾಡಬೇಕು.
ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಬೇಕು, ಮಾಡಿಕೊಡಬೇಕು. ಅಲ್ಲಿ ಅಲ್ಲಿ ನಾನೇ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಜಾಗ ಎಲ್ಲ ಕೊಟ್ಟದಮ್ಮ, ನಾವೇ ಕೊಟ್ಟದ್ದು. ಸೇವಾಲಾಲ್ ನಿಮ್ಮ ಗುರುಗಳು, ಸೇವಾಲಾಲ್ ರು ಹುಟ್ಟಿದಂತ ಜಾಗ ಅದು. ಆ ಜಾಗದ ಅಭಿವೃದ್ಧಿಗೆ ಜಾಗ ಕೊಟ್ಟವನು, ದುಡ್ಡು ಕೊಟ್ಟವನು ಸಿದ್ದರಾಮಯ್ಯ. ಮುಖ್ಯಮಂತ್ರಿಯಾಗಿದ್ದಾಗ ಅದು ಕೊಟ್ಟದ್ದು. ಈಗ ರುದ್ರಪ್ಪ ಮಾನಪ್ಪ ಲಮಾಣಿಯವರು ಅಧ್ಯಕ್ಷರಾಗಿದ್ದಾರೆ. ನಮ್ಮ ಸರ್ಕಾರ ಮಾಡದ್ದು ಅದನ್ನ. ಆಮೇಲೆ ಈ ಉಮೇಶ್ ಜಾಧವ್ ಅದನ್ನ ಒತ್ತಾಯ ಮಾಡಿ ಗುಲ್ಬರ್ಗಾ ಯೂನಿವರ್ಸಿಟಿನಲ್ಲಿ ಸೇವಾಲಾಲ್ ಅವರ ಅಧ್ಯಯನ ಪೀಠ ಮಾಡ್ತಾರೆ. ದೇಶದಲ್ಲಿ ಒಂದೇ ಒಂದು ಪೀಠ ಇರೋದು, ಇಡೀ ದೇಶದಲ್ಲಿ ಒಂದೇ ಪೀಠ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.